ಇದನ್ನು ತಲೆಯಲ್ಲಿ ಇಟ್ಕೋಬೇಕು. ನಾವು ಯಾರೇ ರಾಜಕಾರಣಿಗಳಾಗಲಿ ನೌಕರದಾರರಾಗಲಿ, ನಾವು ಏನೋ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀನಿ, ನಾನು ಡಾಕ್ಟರ್ ಇದ್ದೀನಿ ಅಂದರೆ ಅವ್ನು ತಿನ್ನೋದು ನಾನೇ. ರೈತರು ಸಬಲರಾಗಬೇಕು, ರೈತರಿಗೆ ಬರುವಂಥ ಸಬ್ಸಿಡಿಗಳು ಸರಿಯಾಗಿ ಅವ್ರಿಗೆ ದೊರಕಬೇಕು. ಆನಂತರ ಅವರಿಗೆ ಸರಿಯಾದ ರೀತಿಯಲ್ಲಿ ಕೃಷಿ ಮಾಡೋದು ಹೇಗೆ ಅದ್ರ ಬಗ್ಗೆ ಅವರಿಗೆ ಜ್ಞಾನವನ್ನು ಕೊಡಬೇಕು. ಆನಂತರ ಅವ್ರಿಗೆ ಬಂದಂಥ ಕಷ್ಟಗಳನ್ನು ಲೋ ಇಂಟ್ರೆಸ್ಟಲ್ಲಿ ಅವರಿಗೆ ಲೋನ್ ಕೊಡೋದಾಗಲಿ, ಅಥವಾ ಅವರ ಒಂದು ಬೆಳೆದಂಥ ಬೆಳೆಗೆ ಒಳ್ಳೆಯ ಒಂದು ಉತ್ತಮವಾದ ಬೆಲೆಯನ್ನು ಕೊಟ್ಟು ಅದನ್ನು ಕೊಂಡ್ಕೊಳ್ಳುವಂಥ ಕೆಲಸವನ್ನು ಸರ್ಕಾರದವರು ಮಾಡಬೇಕು. ಇದನ್ನು ಅವ್ರು ಕೊಂಡ್ಕೊಂಡು ಎಕ್ಸ್ಪೋರ್ಟ್ ಮಾಡಲಿ, ಕ್ವಾಲಿಟಿ ಪ್ರಾಡಕ್ಟನ್ನು ಎಕ್ಸ್ಪೋರ್ಟ್ ಮಾಡೇ ಮಾಡ್ತಾರೆ, ಯಾಕೆ ಮಾಡಲ್ಲ? ಸೊ ಇಂಥ ಒಂದು ಯೋಜನೆಗಳನ್ನು ನೀವು ಯಾಕೆ ತರಲ್ಲ? ರೈತರ ಬಗ್ಗೆ ಒಂದು ದಿವಸನೂ ನೀವು ಯಾರೂ ಚರ್ಚೆ ಮಾಡಲ್ಲ. ನೀವು ಮತ್ತೆ ಹೇಳ್ತೀರಿ ದೇಶ ಪ್ರಗತಿ ಹೊಂದುತ್ತಾ ಇದೆ, ಪ್ರಗತಿ ಹೊಂದುತ್ತಾ ಇದೆ. ಎಲ್ಲಿ ಪ್ರಗತಿ ಹೊಂದ್ತಾ ಇದೆ? ರೈತರು ಪ್ರಗತಿ ಹೊಂದಿದ್ರೇ ದೇಶ ಪ್ರಗತಿ ಆಗೋದು. ರೈತರನ್ನ ಬಿಟ್ಟು ದೇಶ ಇರೋಕ್ಕೆ ಸಾಧ್ಯವೇ ಇಲ್ಲ.